ವಿರಾಮದ ಬಳಿಕ ಅಮೋಗ್ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಳ್ಳತನದ ಆರೋಪದ ಮೇಲೆ ಗ್ರಾಮಸ್ಥರೇ ಸೇರಿ ಆ ಇಬ್ಬರು ದಲಿತ ಯುವಕರ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿದರು. ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿಯಲ್ಲಿ ಕೊಲೆಗೈಯಾಗಿದ್ದ ಸಂಪೂರ್ಣ ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ಒಂದೇ ಗ್ರಾಮದ 20 ಜನ ಆರೋಪಿಗಳನ್ನು ಕೊಲೆ ನಡೆದ ಮೂರೇ ದಿನಗಳಲ್ಲಿ ಎಡೆಮುರಿ ಕಟ್ಟಿದ್ದಾರೆ. ಅದರ ಫುಲ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಎಸ್ ವೀಕ್ಷಕರೇ, ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಪೆದ್ದನಹಳ್ಳಿ ಗ್ರಾಮದಲ್ಲಿ ಕಳೆದ 22ರಂದು ಇಬ್ಬರು ಯುವಕರು ನೀರಿನ ಕಟ್ಟೆ ಬಳಿ ಕೊಲೆಯಾಗಿ ಪತ್ತೆಯಾಗಿದ್ರು. ಕೊಲೆಯಾದ ಇಬ್ಬರು ಯುವಕರಲ್ಲಿ ಒಬ್ಬಾತ ಪೆದ್ದನಹಳ್ಳಿ ಗ್ರಾಮದ ಗಿರೀಶ್ ಹಾಗೂ ಮತ್ತೊಬ್ಬ ಆರೋಪಿ ಮಂಚಲದೊರೆ ಗ್ರಾಮದ ಗಿರೀಶ್ ಅನ್ನೋದನ್ನ ಪೊಲೀಸರು ಪತ್ತೆ ಹಚ್ಚಿದ್ರು. ಈ ಘಟನೆ ಸಂಬಂಧ ದೂರು ದಾಖಲಿಸಿಕೊಂಡಿದ್ದ ಗುಬ್ಬಿ ಪೊಲೀಸರು ಆರೋಪಿಗಳ ಪತ್ತೆಗೆ ಶಿರಾ ಡಿವೈಎಸ್ಪಿ ನೇತೃತ್ವದಲ್ಲಿ ಎರಡು ತಂಡ ರಚನೆ ಮಾಡಿದ್ರು. ಇಬ್ಬರು ಯುವಕರ ಕೊಲೆಯಾದ ಮರುದಿನವೇ 12 ಜನ ಆರೋಪಿಗಳನ್ನು ಬಂಧಿಸಿದ್ದ ಪೊಲೀಸರು ಪ್ರಕರಣದ ಪ್ರಮುಖ ಆರೋಪಿ ನಂದೀಶ್ ಹಾಗೂ ಯತೀಶ್ ಎಂಬಾತನಿಗಾಗಿ ಶೋಧ ಕಾರ್ಯ ಮುಂದುವರೆಸಿದ್ರು. ಸದ್ಯ ತಲೆಮರೆಸಿಕೊಂಡಿದ್ದ 8 ಜನ ಆರೋಪಿಗಳನ್ನು ಬಂಧಿಸಿರುವ ಗುಬ್ಬಿ ಪೊಲೀಸರು ಇದುವರೆಗೆ 20 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೂರು ದಿವಸ ಹಿಂದೆ ನಮ್ಮ ಗುಬ್ಬಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಪೆದ್ದನಹಳ್ಳಿ ಅಂತ ಹೇಳ್ಬಿಟ್ಟು ಒಂದು ಗ್ರಾಮದಲ್ಲಿ ಇಬ್ಬರು ಯುವಕರದ್ದು ಕೊಲೆಯಾಗಿದೆ ಅನ್ನೋ ಮಾಹಿತಿ ನನಗೆ ಬಂದಿತ್ತು. ಮಾಹಿತಿ ನನಗೆ ಮತ್ತು ನಮ್ಮ ಆಫೀಸರ್ಸ್ಗೆಲ್ಲರೂ ಬಂದಿತ್ತು. ನಾವೆಲ್ಲ ಸ್ಪಾಟ್ಗೆ ಹೋಗಿ ವಿಸಿಟ್ ಮಾಡಿದ್ದೀವಿ. ವಿಸಿಟ್ ಮಾಡಿದಾಗ ನಮಗೆ ಇಬ್ಬರು ಗಿರೀಶ್ ಅನ್ನೋರು ಇಬ್ಬರು ಯಾರಿದ್ದಾರೋ ಅವರು ಸತ್ತಿರೋರು ತೀರೋಗಿರೋರು ಅವರು ಅಂತ ಹೇಳ್ಬಿಟ್ಟು ಅವರು ಬಂದು ಅವತ್ತು ನಾವೊಂದು ಕಂಪ್ಲೇಂಟ್ನ ಪಡ್ಕೊಂಡಿದ್ವಿ. ಕಂಪ್ಲೇಂಟ್ ಪಡ್ಕೋಬೇಕಾದ್ರೆ ನಮ್ಮ ಹತ್ರ ಜಾಸ್ತಿ ಮಾಹಿತಿ ಇರಲಿಲ್ಲ. ಕಂಪ್ಲೇಂಟ್ ಆಗಬೇಕಾದ್ರೆ ತೀರೋಗಿರೋರು ಒಬ್ಬರು ಗಿರೀಶ್ ಆ ಪೆದ್ದನಹಳ್ಳಿ ಗ್ರಾಮದ ಗಿರೀಶ್ ಅವರ ಅಣ್ಣ ಅವರು ಕಂಪ್ಲೇಂಟ್ ಕೊಟ್ಟಿರೋ ಇದರ ಪ್ರಕಾರ ಅಲ್ಲಿ ಅವ್ರ ಮನೆಗೆ ಒಬ್ಬ ಅದೇ ಊರಿನವನೊಬ್ಬನು ಬಂದು ನಮ್ಮ ತಮ್ಮನ ಕರ್ಕೊಂಡು ಹೋಗಿದ್ದ. ಆನಂತರ ನಮ್ಮ ತಮ್ಮನ್ನು ಇದು ಅಮಾನುಷವಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಸೊ ಅದರ ಮೇಲೆ ಒಂದು ಕೇಸ್ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ಕೇಸು ಮರ್ಡರು ಪ್ಲಸ್ ಅಟ್ರಾಸಿಟಿಯನ್ನು ಸಿನ್ಸ್ ಇವರ ಕಮ್ಯುನಿಟಿ ದೇ ಬಿಲಾಂಗ್ ಟು ಎಸ್ ಸಿ ಮತ್ತು ಒಬ್ಬರು ಎಸ್ ಸಿ ಮತ್ತು ಒಬ್ಬರು ಎಸ್ ಟಿ ಅಂತ ಹೇಳಿದರು ಅವ್ರ ಮೇಲೆ ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ವಿ. ನಮಗೆ ಆಮೇಲೆ ಅಲ್ಲಿ ಲೋಕಲ್ ಮಾಹಿತಿಯನ್ನು ಕಲೆಕ್ಟ್ ಮಾಡಿದ ಮೇಲೆ ಅವತ್ತಿನ ದಿವಸ ಅವತ್ತಿನಂದರೆ ಅದು 24 ಗಂಟೆ ಒಳಗಡೆ ನಾವು ಹೋಗ ಇದರಲ್ಲಿ ನಾವು 12 ಜನ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ನಾವು ಪ್ರೊಸೀಜರ್ ಮುಗಿಸ್ತೀವಿ. ಈಗ ಇನ್ನೂ 7 ಜನ ಆರೋಪಿಗಳನ್ನು 8 ಜನ ಸಾರಿ ಇನ್ನೂ 8 ಜನ ಆರೋಪಿಗಳನ್ನು ನಾವು ಇವತ್ತು ವಶಕ್ಕೆ ಪಡ್ಕೊಂಡಿದ್ದೀವಿ. ಅಂದರೆ ವಿಚಾರಣೆ ನಡೀತಾ ಇದೆ, ಅವ್ರನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದೀವಿ. ಟೋಟಲ್ 20 ಜನ ಆರೋಪಿಗಳು ಇದ್ದಕ್ಕಾಗಿದ್ದಾರೆ. ಈಗ ಭಾಳಷ್ಟು ಈ ಪೂರ್ತಿ ಇದರಲ್ಲಿ ಏನಂತಾರೆ ಕೇಸಲ್ಲಿ ಅಟ್ರಾಸಿಟಿ ಸೇರಿಸಿಲ್ಲ ಅಂತ ಒಂದು ಅಪವಾದ ನಮ್ಮ ಮೇಲೆ ಇತ್ತು ಅಥವಾ ಇನ್ವೆಸ್ಟಿಗೇಷನ್ ಬೇರೆ ದಾರಿಯಲ್ಲಿ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಇನ್ನು ಕೊಲೆಗೆ ಪ್ರಮುಖ ಕಾರಣ ಕೊಲೆಯಾದ ಪೆದ್ದನಹಳ್ಳಿ ಗಿರೀಶ್ ಹಾಗೂ ಮಂಚಲದೊರೆ ಗಿರೀಶ್ ಇಬ್ಬರು ಸೇರಿ ಗ್ರಾಮದ ಸುತ್ತಮುತ್ತ ಮೋಟಾರ್ ಪಂಪ್ ಸೆಟ್ಗಳನ್ನು ಕಳ್ಳತನ ಮಾಡಿದ್ರಂತೆ. ಇದರಿಂದ ಬೇಸತ್ತಿದ್ದ ಗ್ರಾಮಸ್ಥರು ಕಳ್ಳರಿಗಾಗಿ ಹುಡುಕಾಟ ನಡೆಸಿದ್ರು. ಇದೇ ವೇಳೆಗೆ ಕಳೆದ 21ರ ಮಧ್ಯರಾತ್ರಿ ಪೆದ್ದನಹಳ್ಳಿ ಗಿರೀಶ್ ಹಾಗೂ ಮಂಚಲದೊರೆ ಗಿರೀಶ್ ಮೋಟಾರ್ ಪಂಪ್ ಸೆಟ್ ಕಳ್ಳತನಕ್ಕೆ ಹೋಗಿದ್ದಾರೆ. ಇದೇ ವೇಳೆ 20 ಜನ ಗ್ರಾಮಸ್ಥರೇ ರೆಡ್ ಹ್ಯಾಂಡ್ ಆಗಿ ಹಿಡಿದು ಇಗ್ಗಾಮುಗ್ಗಾ ತಳಿಸಿ ಕೊಲೆಗೈದು ನೀರಿನ ಕಟ್ಟೆಯಲ್ಲಿ ಇಬ್ಬರ ಶವಗಳನ್ನು ಎಸೆದಿರುವುದಾಗಿ ಪೊಲೀಸರ ತನಿಖೆಯಲ್ಲಿ ಆರೋಪಿಗಳು ಬಾಯಿಬಿಟ್ಟಿದ್ದಾರೆ. ಮಕ್ಕಳು ಇಬ್ಬರು ಗಂಡು ಮಕ್ಕಳು ಮೂರು ಜನ ಹೆಣ್ಮಕ್ಕಳು ಎಲ್ಲರನ್ನೂ ಮದುವೆ ಮಾಡಿದ್ದೆ. ಇವನು ಹಬ್ಬನ ಮಾಡಿರಲಿಲ್ಲ. ಇವನು ಹಬ್ಬ ಹಿಂಗೆ ಇದ್ದ ರಾತ್ರಿ ಬಂದ ಊಟ ಮಾಡಿದ್ದೆ. ನಾವು ಮನೆ ಕಣನು ಇಷ್ಟತ್ತಾದರೂ ಎದ್ದಳ್ತಿರಲಿಲ್ಲ. ಬಂದು ಮನೆ ಕಣನು ಅವನು ಮನೆ ಕಣಕ್ಕೆ ಬಿಡಲಿಲ್ಲ ಜನ. ಯಾರು ಯಾರ ಮಗ ಅಲ್ಲವ್ರ ಮ ಹುಡುಗ ಪರಮೇಶ್ವರಿನ ಮಗ ಅಂತ ಲಿಂಗಾಯಿತ್ರನು ಅವನ ಹೆಸರು ಎಂಥದ್ದು ಅಂತ ನಂದಿ ಅಂತಲೇನು ಅಂತ ಅನ್ನ ಅವನ ಹೆಸರು ಫಸ್ಟ್ ಅಂತ ಬರೋಲ್ಲ ನನಗೆ. ಆಗ ಅವನು ಕರ್ಕೊಂಡು ಬಿರಿಮ್ ಬಾರಗಿರಿ ಚಡಿಕೆ ಬಾರಗಿರಿ ಅಂತ ಕರ್ಕೊಂಡು ಹೋಗ್ಬಿಟ್ಟ. ಟಿ ವಿ ನೋಡ್ಕೊಂಡು ಕಂಬಿಡೋನು ಮನೆ ಕಂಬಿಡೋನು ಅವನ್ನ ಕರ್ಕೊಂಡು ಹೋದಾನು ಅವನೇ. ಇಷ್ಟು ಮಾತ್ರ ಗೊತ್ತು ಕಣಪ್ಪ ನನಗೆ. ಅವು ಯಾವಾಗ ಒಂದು 5-6 ಜನ ಅಲ್ಲಿ ನಿಂತಿದ್ರೆ ಅಂತದ್ದು ಯಾರು ನನಗೆ ಅವರೆಲ್ಲ ಗೊತ್ತಿಲ್ಲಪ್ಪ. ಇಲ್ಲ ಏನು ಗಲಾಟೆ ಗಲಾಬ್ರಿ ಏನಿಲ್ಲ. ಕರ್ಕೊಂಡು ಹೋದ ಅಷ್ಟೇ ನನಗೆ ಆ ಚಡಿಗೆ ಹೋಗಿತ್ತು ಅಂದೇ ಗೊತ್ತು ಕಣಪ್ಪ ನನಗೆ. ಇನ್ನೇನು ಗೊತ್ತಿಲ್ಲ.
ಇನ್ನೇನು ನಾನು ಆಚಡಿಕ್ಕೂ ಹೋಗ್ಲಿಲ್ಲ ತಿರ್ಗಾ ನೋಡೋಕ್ಕೂ. ದಿನ ಬಂದು ಮನೆಕೊಂತಾನಲ್ಲ, ಇಲ್ಲಿ ಚಡೆ ಮಂಚದ ಮೇಲೆ ಮನೆಕೊಳ್ಳೋನು, ನಾನು ಒಳಗೆ ಮನೆಕೊಂಡೀನಿ, ಬಂದು ಮನೆಕೊಂತಾನೇನು ಅಂತ ಮಾಡ್ಕೊಂಡ್ಬಿಟ್ಟೆ ಕಣಪ್ಪ. ನನಗೆ ಹಿಂಗೆ ಮಾಡ್ತಾರೆ, ಹಿಂಗೆ ಹಿಂಗೆ ಹೋಗ್ಯವನೇ ಹಿಂಗೆ ಮಾಡ್ಯವನೇ ಅನ್ನೋದೇ ನನಗೆ ಗೊತ್ತಿಲ್ಲ ಕಣಪ್ಪ. ಏನು ಸರ್ ಏನು ಅಂತ ಗೊತ್ತಿಲ್ಲ. ಅದೇ ರಾತ್ರಿ ಬಂದು ರಾತ್ರಿ ಬಂದು ಹುಡುಗ ನಂದೀಶ್ ಅಂತೇಳಿ ಹುಡುಗ ಬಂದು ನನ್ನ ತಮ್ಮ ಕರ್ಕೊಂಡು ಹೋಗಿದ್ದಾನೆ. ನಮ್ಮ ತಾಯಿ ಊಟ ಊಟ ಮಾಡ್ಕೊಂಡು ಹೋಗು ಅಂತ ಹಂಗೆ ಹೋಗಿದ್ದಾನೆ. ಹೋದ್ಮೇಲೆ ಇನ್ನು ಬೆಳಗ್ಗೆ ಗೊತ್ತಾಗೋದು ಮ್ಯಾಟ್ರ್ ಹಿಂಗಾಗಿದೆ ಸರ್. ಅಷ್ಟೇ, ಏನು ಅಂತ ಗೊತ್ತಿಲ್ಲ ನಮಗೂ ಸರಿಯಾದ ಮಾಹಿತಿ. ಗಿರೀಶ ಸರ್, ನಮ್ದು ಇಲ್ಲೇ ಇದೆ ಅವ್ರು ಪೆದ್ನಳ್ಳಿ. ಅವ್ನು ನಂದೀಶ ಅಂತೇಳಿ ನಮ್ಮೂರನೇ ಸರ್, ಅವ್ನ ತಮ್ಮ ಕರ್ಕೊಂಡಿರೋದು ನಮ್ಮೂರನೇ ನಂದೀಶ ಅಂತೇಳಿ ಕರ್ಕೊಂಡೋಗಿದ್ದಾನೆ. ನನ್ನ ತಮ್ಮ ಆಟೋ ಓಡಿಸ್ತಿದ್ದ ಸರ್, ಮತ್ತು ಇಲ್ಲೇ ಕೂಲಿ ಕೆಲಸ ಎಲ್ಲ ಮಾಡ್ತಿದ್ದ, ಆಟೋ ಓಡಿಸ್ಕೊಂಡಿದ್ದ. ಆಟೋ ಆಟೋ ಇಲ್ಲ, ಆಟೋ ಮಾರಿದ್ಮೇಲೆ ಕೂಲಿ ಕೆಲಸ ಮಾಡ್ಕೊಂಡು ಇಲ್ಲೇ ಇದ್ದ ಸರ್, ಇಲ್ಲೇ ಇದ್ದ. ಅದು ಒಂದು ಎಂಟೆಂಟೂವರೆ ಅಂತ ನಮ್ಮ ತಾಯಿ ಹೇಳ್ತಾವ್ರೆ. ಆ್ಯಕ್ಚುಲಾಗಿ ನಾನು ಇಲ್ಲಿಲ್ಲ ಸರ್, ನಾನು 4 ತಿಂಗಳಿದ್ದೆ. ನಾನು ನಮ್ಮ ಅಜ್ಜಿನ ಮಲ್ಲಿದ್ದೆ, ನಮ್ಮ ಅಜ್ಜಿ ಡೆತ್ ಆಗ್ಬಿಟ್ರು, ನಮ್ಮ ಅಜ್ಜಿಗೆ ಗಂಡು ಮಕ್ಕಳಿಲ್ಲ, ಹಂಗಾಗಿ ನಾನು ಅಲ್ಲಿದ್ದೆ 4 ತಿಂಗಳಿಂದ. ಇಲ್ಲಿ ನಮ್ಮ ತಾಯಿ ಮತ್ತು ನಮ್ಮ ತಮ್ಮ ಇಬ್ಬರೇ ಸರ್ ಇರೋದು. ಹ್ಞೂ, ಇಲ್ಲೇ ಓಡಿಸ್ತಿದ್ದ ಸರ್, ಇಲ್ಲೇ ಓಡಿಸ್ತಿದ್ದ. ಒಂದು 30 ವರ್ಷ ಆಗಿದೆ ಸರ್. ಅವ್ನು ಗೊತ್ತಿಲ್ಲ ಸರ್, ಅವ್ನು ಯಾರು ಅಂತಲೇ ನಾನು ನೋಡಿಲ್ಲ ಸರ್. ನಾನು ನನಗೆ ಗೊತ್ತಿಲ್ಲ ಅವ್ನು ಯಾರು ಅಂತ. ಇಲ್ಲ ಸರ್, ಆಗಿಲ್ಲ. ಏನೋ ಅದು ಗೊತ್ತಿಲ್ಲ ಸರ್, ಅದು ಗೊತ್ತಿಲ್ಲ ಸರ್ ನನಗೆ. ಅದನ್ನು ನೀವು ಇದು ಅದನ್ನು ಪತ್ತೆ ಹಚ್ಚಬೇಕು ಸರ್. ನನಗೆ ಗೊತ್ತಿಲ್ಲ, ಖಂಡಿತ ಗೊತ್ತಿಲ್ಲ ಸರ್ ನನಗೆ. ಏನು ಗೊತ್ತಿಲ್ಲ, ಅದನ್ನ ಪತ್ತೆ ಹಚ್ಚಿ ನೀವು ಹೇಳ್ಬೇಕು ನಮಗೆ ಅಷ್ಟೇ. ಒಟ್ಟಿನಲ್ಲಿ ಕಳ್ಳತನ ಮಾಡೋಕೆ ಬಂದವರನ್ನ ಪೊಲೀಸರಿಗೆ ಹಿಡಿದು ಒಪ್ಪಿಸುವ ಬದಲು ಕೊಲೆ ಮಾಡಿ ಇದೀಗ ಜೈಲು ಶಿಕ್ಷೆ ಅನುಭವಿಸುವಂತಾಗಿದೆ. ನರಸಿಂಹಮೂರ್ತಿ, ಅಮೋಘ್ ಟಿವಿ, ಗುಬ್ಬಿ. ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಘ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಅಮೋಘ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ.